ಹಾಯ್ ಫ್ರೆಂಡ್ಸ್, ನೀವು ನಿಮ್ಮ ಲೈಫಲ್ಲಿ ಎಷ್ಟೋ ಚಿತ್ರ ವಿಚಿತ್ರವಾದಂಥ ಘಟನೆಗಳ ಬಗ್ಗೆ ಕೇಳೇ ಇರ್ತೀರಿ. ಆದರೆ ಇವತ್ತು ಈ ವಿಡಿಯೋದಲ್ಲಿ ಅತಿ ವಿಚಿತ್ರವಾದಂಥ ಘಟನೆಯೊಂದರ ಬಗ್ಗೆ ಹೇಳ್ತಾ ಇದ್ದೀವಿ. ಇನ್ನು ಈ ಘಟನೆ ಚೈನಾದಲ್ಲಿ ನಡೆದಿತ್ತು. ಜೊತೆಗೆ ಈ ವಿಡಿಯೋವನ್ನ ನೋಡಿದ ನಂತರ ನೀವು ತುಂಬಾ ಆಶ್ಚರ್ಯ ಪಡ್ತೀರಿ ಮತ್ತು ದಿಗ್ಭ್ರಮೆಗೆ ಒಳಗಾಗ್ತೀರಿ. ಅಸಲು ಅಲ್ಲಿ ಏನ್ ನಡೀತು ಅಂತ ಇಷ್ಟೊಂದು ವರ್ಷಗಳಾದ ನಂತರವೂ ಕೂಡ ಯಾರಿಗೂ ಗೊತ್ತಾಗಿಲ್ಲ. ಹಾಗಾಗಿ ಈ ವಿಡಿಯೋವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಅಂಡ್ ಅದಕ್ಕಿಂತಲೂ ಮುಂಚೆ ನಮ್ಮ ಇನ್ಫೋಗುರು ಕನ್ನಡ ಚಾನೆಲ್ ಅನ್ನ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡ್ಬಿಡಿ. ಅದು ಚೈನಾದ ರಾಜಧಾನಿ ಬೀಜಿಂಗ್ ನಿಂದ ಕೆಲವೇ ಕಿಲೋಮೀಟರ್ಗಳ ದೂರದಲ್ಲಿರುವಂತಹ ಯುವಾನ್ ಮಿಂಗ್ ಯುವಾನ್ ಬಸ್ ಟರ್ಮಿನಸ್. ಅವತ್ತು ನವೆಂಬರ್ 14, 1995. ಇನ್ನು ರಾತ್ರಿ ತುಂಬಾ ಹೊತ್ತಾಗಿ ಹೋಗಿತ್ತು. ಒಂದು ಬಸ್ಸು ಆ ಟೈಮ್ಗೆ ಅಲ್ಲಿಂದ ಹೊರಕ್ಕೆ ಹೊರಟು, ಅಂಡ್ ಅದು ಲಾಸ್ಟ್ ಬಸ್. ಇನ್ನು ಬಸ್ ಸ್ಟಾಪ್ನ ಹೆಸರು ಶಿಯಾಂಗ್ಸ್ಟಾನ್ ಸ್ಟಾಪ್, ಹಾಗೇನೆ ಅದನ್ನ ಫ್ರಾಂಗ್ರೆಂಟ್ ಹಿಲ್ಸ್ ಅಂತಲೂ ಕರೀತಾರೆ. ಅದು ಐಡಿಯನ್ ಡಿಸ್ಟಿಕ್ ಅಲ್ಲಿ ಬರುತ್ತೆ. ಇನ್ನು ಯುವಾನ್ ಮಿಂಗ್ ಯುವಾನ್ ನಿಂದ ಫ್ರಾಗ್ರೆಂಟ್ ಹಿಲ್ಸ್ ವರೆಗಿನ ದೂರ ಹತ್ತತ್ರ 16 ಕಿಲೋಮೀಟರ್ಗಳು. ಹಾಗೇನೆ ಈ ಬಸ್ ಸಂಚರಿಸುವಂತ ರೂಟ್ ನಂಬರ್ 375. ಆವತ್ತು ಲಾಸ್ಟ್ ಬಸ್ ಯುವಾನ್ ಮಿಂಗ್ ಯುವಾನ್ ಬಸ್ ಟರ್ಮಿನಸ್ ನಿಂದ ಹೊರಕ್ಕೆ ಹೊರಡುತ್ತೆ. ಆ ಬಸ್ಸು ಅಲ್ಲಿಂದ ಹೊರಟಾಗ ಅದರಲ್ಲಿ ಇಬ್ಬರು ವ್ಯಕ್ತಿಗಳು ಮಾತ್ರ ಇರ್ತಾರೆ, ಒಬ್ಬರು ಆ ಬಸ್ ಡ್ರೈವರ್, ಇನ್ನೊಬ್ಬರು ಲೇಡಿ ಕಂಡಕ್ಟರ್. ಅಲ್ಲಿಂದ 2-3 ಸ್ಟಾಪ್ಗಳನ್ನ ಕ್ರಮಿಸಿದ ನಂತರ ಸಮ್ಮರ್ ಪ್ಯಾಲೇಸ್ ಇರುವಂತ ಬಸ್ ಸ್ಟಾಪ್ ಅಲ್ಲಿ ಆ ಬಸ್ ನಿಲ್ಲತ್ತೆ. ಅಂಡ್ ಆ ಸ್ಟಾಪ್ ನಲ್ಲಿ ಒಬ್ಬ ಯಂಗ್ ಕಪಲ್, ಒಬ್ಬ ವೃದ್ಧ ಮಹಿಳೆ, ಹಾಗೇನೆ 20 ವರ್ಷದ ಒಬ್ಬ ಯುವಕ ಬಸ್ ಅನ್ನ ಹತ್ತಿಕೊಳ್ತಾರೆ. ಯಂಗ್ ಕಪಲ್ ಡ್ರೈವರ್ ನ ಹಿಂದಿನ ಸೀಟಲ್ಲಿ ಕೂತ್ಕೊಳ್ತಾರೆ. ಆ ಇನ್ನೊಬ್ಬ ಯುವಕ ಆ ಪಕ್ಕದ ಡೋರ್ ನ ಹಿಂದಿನ ಸೀಟಲ್ಲಿ ಕೂತ್ಕೊಂಡಿದ್ದಾನೆ. ಇನ್ನು ಆ ವಯಸ್ಸಾದಂತ ಮಹಿಳೆ ಆ ಯುವಕ ಕೂತಿದ್ದಂತ ಹಿಂದಿನ ಸೀಟಲ್ಲಿ ಕೂತ್ಕೊಂಡಿರ್ತಾರೆ. ಆಗ ಬಸ್ಸು ಅಲ್ಲಿಂದ ಹೋಗ್ತಾ ಇರುತ್ತೆ. ಆಗ ಬಸ್ ಅಲ್ಲಿ ಕೇವಲ 6 ವ್ಯಕ್ತಿಗಳಿರ್ತಾರೆ. ಆ ನಂತರ ಆ ಬಸ್ ತನ್ನ ಮಾಮೂಲಿ ರೂಟ್ ಅಲ್ಲಿ ಫೈನಲ್ ಸ್ಟಾಪ್ ಅನ್ನ ಸೇರ್ಕೊಳ್ಳೋ ಕಡೆ ಹೋಗ್ತಾ ಇರುತ್ತೆ. ಅದು ಯಾವ ರೂಟ್ ಅಲ್ಲಿ ಹೋಗ್ತಾ ಇದೆಯೋ ಅದು ಆ ಸಿಟಿ ಔಟ್ಸ್ಕರ್ಟ್ಸ್. ಆ ರೂಟ್ ಅಲ್ಲಿ ಆ ಸಮಯದಲ್ಲಿ ಆ ಬಸ್ ಅನ್ನ ಬಿಟ್ಟರೆ ಬೇರೆ ಯಾವ ವೆಹಿಕಲ್ ಕೂಡ ಹೋಗ್ತಾ ಇರೋದಿಲ್ಲ. ಅಂಡ್ ಸುತ್ತಲೂ ಏನೂ ಸರಿಯಾಗಿ ಕಾಣಿಸ್ತಾ ಇರೋದಿಲ್ಲ. ಯಾವ ಕಡೆ ನೋಡಿದ್ರು ಕೂಡ ನಿಶ್ಶಬ್ದ ತಾಂಡವಾಡ್ತಾ ಇರುತ್ತೆ. ಯಾಕಂದ್ರೆ ಆಗ ಅರ್ಧ ರಾತ್ರಿಯ ಸಮಯ ಹತ್ತಿರವಾಗ್ತಾ ಇರುತ್ತೆ. ಆ ನಿಶ್ಶಬ್ದದಲ್ಲಿ ಕೇವಲ ಬಸ್ ನ ಇಂಜಿನ್ ನ ಸೌಂಡ್ ಮಾತ್ರ ಕೇಳಿಸ್ತಾ ಇರುತ್ತೆ. ಅಂಡ್ ಆ ತಿಂಗಳು ನವೆಂಬರ್ ಆಗಿರೋದ್ರಿಂದ ಆ ಟೈಮಲ್ಲಿ ಚಳಿ ಕೂಡ ತುಂಬಾನೇ ಇರುತ್ತೆ. ಹೀಗೆ 1-2-3 ಸ್ಟಾಪ್ಗಳನ್ನ ದಾಟಿ ಮುಂದಕ್ಕೆ ಹೋಗ್ತಾರೆ. ಆಗ ಅಷ್ಟು ದೂರದಲ್ಲಿ ನಿಂತಿದ್ದಂತ ಒಂದಿಬ್ಬರು ವ್ಯಕ್ತಿಗಳು ಆ ಬಸ್ ಅನ್ನ ನಿಲ್ಲಿಸೋದಕ್ಕೆ ಟ್ರೈ ಮಾಡ್ತಾರೆ. ಇನ್ನು ಆ ಬಸ್ ಅನ್ನ ನಿಲ್ಲಿಸುವಂತೆ ಕೈಗಳನ್ನ ತೋರಿಸ್ತಾ ಇರೋದು ಬಸ್ ಅಲ್ಲಿದ್ದಂತ ಡ್ರೈವರ್ ಗೆ ಕಾಣಿಸುತ್ತೆ. ಆದ್ರೆ ಅವರು ನಿಂತ್ಕೊಂಡಿದ್ದಂತ ಪ್ಲೇಸ್ ಬಸ್ ಸ್ಟಾಪ್ ಅಲ್ಲದೆ ಇರೋದ್ರಿಂದ ಡ್ರೈವರ್ ಆ ಪ್ಲೇಸ್ ಅಲ್ಲಿ ಬಸ್ ಅನ್ನ ನಿಲ್ಲಿಸಬಾರ್ದು ಅನ್ಕೊಂಡ. ಆದ್ರೆ ಬಸ್ ಅಲ್ಲಿದ್ದಂತ ಲೇಡಿ ಕಂಡಕ್ಟರ್ ಮಾತ್ರ ಈ ಸರಿ ಹೊತ್ತಲ್ಲಿ ಈ ರೂಟ್ ಅಲ್ಲಿ ಯಾವುದೇ ಬಸ್ಸುಗಳು ಕೂಡ ಇಲ್ಲ, ನಾವೀಗ ಹೋಗ್ತಾ ಇರೋಂತ ಬಸ್ಸೇ ಲಾಸ್ಟ್ ಬಸ್ ಆಗಿರೋದ್ರಿಂದ ಬಸ್ ಅನ್ನ ನಿಲ್ಲಿಸಿ ಅವರನ್ನ ನಡೆಸಿಕೊಳ್ಳುವಂತೆ ಡ್ರೈವರ್ ಗೆ ಹೇಳ್ತಾಳೆ. ಇನ್ನು ಅದನ್ನ ಕೇಳಿದಂತ ಡ್ರೈವರ್ಗೂ ಕೂಡ ಆ ಕೇಳಿದ್ದು ಸರಿ ಅನ್ಸುತ್ತೆ. ಒಂದ್ ವೇಳೆ ನಾನು ಇಲ್ಲಿ ಬಸ್ ಅನ್ನ ನಿಲ್ಲಿಸದೆ ಹೋದ್ರೆ ಆ ರಾತ್ರಿ ಪೂರ ಅವರು ಆ ಚಳಿಯಲ್ಲಿ ನಿಂತ್ಕೊಂಡೇ ಇರ್ಬೇಕಾಗುತ್ತೋ ಏನೋ ಅಂತ ಅನ್ಸುತ್ತೆ. ಹಾಗಾಗಿ ಆತ ಆ ಬಸ್ ಅನ್ನ ನಿಲ್ಲಿಸ್ತಾನೆ. ಇನ್ನು ಬಸ್ಸು ಅಲ್ಲಿ ನಿಂತ ನಂತರ ಅಲ್ಲಿ ನಿಂತ್ಕೊಂಡಿದ್ದಂತ ಇಬ್ಬರು ವ್ಯಕ್ತಿಗಳು ಬಸ್ ಒಳಕ್ಕೆ ಹತ್ಕೊಳ್ತಾರೆ. ಆದ್ರೆ ಅವರು ಬಸ್ ಒಳಕ್ಕೆ ಹತ್ತಿದ ನಂತರ ಗೊತ್ತಾಗುತ್ತೆ ಅವರು ಇಬ್ಬರಲ್ಲ 3 ಅಂತ. ಬಸ್ ಅಲ್ಲಿರುವಂತ ಎಲ್ಲರಿಗೂ ಕೂಡ ಅರ್ಥವಾಗುತ್ತೆ. ಆ ಇಬ್ಬರು ವ್ಯಕ್ತಿಗಳು 3ನೇ ವ್ಯಕ್ತಿಯನ್ನ ತಮ್ಮ ಮಧ್ಯದಲ್ಲಿ ಹಿಡಿದುಕೊಂಡು ಆ ವ್ಯಕ್ತಿಯ 2 ಕೈಗಳನ್ನ ತಮ್ಮ ಭುಜಗಳ ಮೇಲೆ ಹಾಕಿಕೊಂಡು ಬಸ್ ಒಳಕ್ಕೆ ಹತ್ತಿರ್ತಾರೆ. ಹಾಗಾಗಿ ಅವರಿಬ್ಬರ ಮಧ್ಯೆ ಇದ್ದಂತ ವ್ಯಕ್ತಿ ಬಸ್ ಒಳಗಿದ್ದಂತವರಿಗೆ ಗೊತ್ತಾಗಿರೋದಿಲ್ಲ. ಇನ್ನು ಆ 3ನೇ ವ್ಯಕ್ತಿಯ ತಲೆ ನೆಲದ ಕಡೆ ಬಾಗಿರುತ್ತೆ. ಜೊತೆಗೆ ಆತನ ತಲೆಯನ್ನ ಮುಖವನ್ನ ಆತನ ತಲೆಗೂದಲು ಕವರ್ ಮಾಡಿರುತ್ತೆ. ಹಾಗಾಗಿ ಆತನ ಮುಖ ಯಾರಿಗೂ ಕೂಡ ಕಾಣಿಸ್ತಾ ಇರಲಿಲ್ಲ. ಉಳಿದಂತೆ ಆ 3ನೇ ವ್ಯಕ್ತಿಯನ್ನ ಇಟ್ಕೊಂಡಿದ್ದಂತಹ ಆ ಇಬ್ಬರು ವ್ಯಕ್ತಿಗಳ ಮುಖಗಳು ತುಂಬಾ ವೈಟ್ ಇರ್ತವೆ ಮತ್ತು ಒಳಿತಾ ಇರ್ತವೆ. ಇನ್ನು ಹೇಳ್ಬೇಕಂದ್ರೆ ಆ ಮುಖಗಳನ್ನ ನೋಡಿದ್ರೆ ಅದು ಮಾಮೂಲಿ ಮನುಷ್ಯರ ತರ ಅನಿಸ್ತಾ ಇರೋದಿಲ್ಲ. ಹಾಗೇನೆ ಆ 3 ಕೂಡ ಚೈನಾದ ಸಾಂಪ್ರದಾಯಿಕ ಬಟ್ಟೆಗಳು ಅಂದ್ರೆ ಕ್ಲಿಂಗ್ ರಾಜಮನೆತೆಯವರು ಧರಿಸುವಂತಹ ಬಟ್ಟೆಗಳನ್ನ ಹಾಕೊಂಡಿರ್ತಾರೆ. ಇನ್ನು ಅವರು ಬಸ್ ಅನ್ನ ಹತ್ತಿದ ನಂತರ ಯಾರ ಹತ್ರವೂ ಕೂಡ ಮಾತಾಡದೆ ಆ ಬಸ್ಸಿನ ಲಾಸ್ಟ್ ಸೀಟ್ ಅಲ್ಲಿ ಹೋಗಿ ಕೂತ್ಕೊಳ್ತಾರೆ. ಸೊ ನಂತರ 375 ರೂಟ್ ಬಸ್ಸು ಅಲ್ಲಿಂದ ಹೊರಡುತ್ತೆ. ಆದ್ರೆ ಲಾಸ್ಟ್ ಸ್ಟಾಪ್ ಅಲ್ಲಿ ಹತ್ಕೊಂಡಿದ್ದಂತ ಆ 3ರನ್ನ ನೋಡಿದ ನಂತರ ಆ ಬಸ್ ಅಲ್ಲಿದ್ದಂತ ಉಳಿದವರೆಲ್ಲರಿಗೂ ಕೂಡ ಒಂಥರ ಒಳಗೊಳಗೆ ಭಯವಾಗ್ತಾ ಇರುತ್ತೆ. ಅದು ಮಧ್ಯರಾತ್ರಿ ಸಮಯ. ಅವರು ಇಬ್ಬರಾಗಿ ಕಾಣಿಸಿಕೊಂಡು 3ರಾಗಿ ಬಸ್ ಅನ್ನ ಹತ್ತಿರ್ತಾರೆ. ಜೊತೆಗೆ ಅವರು ಹಾಕೊಂಡಿದ್ದಂತ ಬಟ್ಟೆಗಳು ಕೂಡ ರಾಜವಂಶಸ್ಥರು ಧರಿಸುವಂತ ಬಟ್ಟೆಯನ್ನ ಹಾಕೊಂಡಿರ್ತಾರೆ. ಹಾಗಾಗಿ ಆ ಬಸ್ ಅಲ್ಲಿದ್ದವರೆಲ್ಲರೂ ಕೂಡ ಒಳಗೊಳಗೆ ಭಯಪಡ್ತಾ ಒಬ್ಬರ ಮುಖಗಳನ್ನೊಬ್ಬರು ನೋಡ್ಕೊಳ್ತಾ ಇರ್ತಾರೆ. ಆದ್ರೆ ಅದರಲ್ಲಿದ್ದಂತ ಲೇಡಿ ಕಂಡಕ್ಟರ್ ಮಾತ್ರ ಆ ಬಸ್ಸಿನ ಸಹ ಪ್ರಯಾಣಿಕರಿಗೆ ಸಮಾಧಾನವಾಗಿರುವಂತೆ ಹೇಳ್ತಾಳೆ.
ಬಹುಶಃ ಅವರು ಯಾವ್ದಾದ್ರು ನಾಟಕ ಕಂಪನಿಯ ಕಲಾವಿದರಿರ್ಬೋದು. ಅವರು ಈ ಲಾಸ್ಟ್ ಬಸ್ ಅನ್ನ ಹತ್ಕೊಳ್ಳೋದಕ್ಕೋಸ್ಕರ ತಮಗೆ ಹಾಕಿರುವಂತ ಮೇಕಪ್ ಅನ್ನ ಬಟ್ಟೆಗಳನ್ನ ಕಡಚಿಡಿದೆ, ಹಾಗೇನೆ ಬಸ್ ಸ್ಟಾಪ್ ಗೆ ಬಂದಿರ್ಬೋದು ಅಂತ ತನ್ನ ಸಹ ಪ್ರಯಾಣಿಕರಿಗೆ ಹೇಳ್ತಾಳೆ. ಇನ್ನು ಆ ಲೇಡಿ ಕಂಡಕ್ಟರ್ ಮಾತುಗಳನ್ನ ಕೇಳಿದ ನಂತರ ಆ ಬಸ್ ಅಲ್ಲಿದ್ದಂತ 20 ವರ್ಷದ ಯುವಕ ಮತ್ತು ಆ ಇಬ್ಬರು ಯಂಗ್ ಕಪಲ್ ಒಂದ್ ಸ್ವಲ್ಪ ಕೂಲ್ ಆಗ್ತಾರೆ. ಆದ್ರೆ ಇಂದಿನ ಸೀಟಲ್ಲಿದ್ದಂತ ವೃದ್ಧ ಮಹಿಳೆ ಮಾತ್ರ ಸಮಾಧಾನವಾಗಿ ಇರಲಾರದೆ ಹೋಗ್ತಾಳೆ. ಹೀಗಾಗಿ ಆಕೆ ಮಾತು ಮಾತಿಗೆ ಕೂಡ ಹಿಂದಕ್ಕೆ ನೋಡ್ತಾ ನೋಡ್ತಾ ಆಗಾಗ ಗಾಬರಿ ಆಗ್ತಾ ಇರ್ತಾಳೆ. ಇನ್ನು ಒಂದೆರಡು ಮೂರು ಸ್ಟಾಪ್ಗಳು ಪಾಸ್ ಆದ ನಂತರ ಆ ಯಂಗ್ ಕಪಲ್ ಇಳಿಯುವಂತ ಸ್ಟಾಪ್ ಬಂದಿರುತ್ತೆ. ಸೊ ಅವರಿಬ್ಬರು ಆ ಸ್ಟಾಪ್ ಅಲ್ಲಿ ಇಳಿತಾರೆ. ಇನ್ನು ಆ ಬಸ್ಸಲ್ಲಿ ಆ ಬಸ್ನ ಡ್ರೈವರ್, ಲೇಡಿ ಕಂಡಕ್ಟರ್, 20 ವರ್ಷದ ಯುವಕ, ಒಬ್ಬ ವಯಸ್ಸಾದಂತ ಮಹಿಳೆ ಮತ್ತು ಸಸ್ಪಿಷಿಯಸ್ ಅನಿಸುವಂತಹ ಆ ಲಾಸ್ಟ್ ಸೀಟಲ್ಲಿರುವಂತಹ 3 ವ್ಯಕ್ತಿಗಳು ಮಾತ್ರ ಇರ್ತಾರೆ. ಸೊ ಆ ನಂತರ ಬಸ್ ಅಲ್ಲಿಂದ ಮುಂದಕ್ಕೆ ಹೋಗ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ಆ ಬಸ್ನ ಡ್ರೈವರ್ ಮತ್ತು ಲೇಡಿ ಕಂಡಕ್ಟರ್ ಹಾಗೆ ತಮಾಷೆಯಾಗಿ ಮಾತಾಡ್ಕೊಳ್ತಾ ಇರ್ತಾರೆ. ಆದ್ರೆ ಒಂದ್ ಸ್ವಲ್ಪ ಹೊತ್ತಾಗುವಷ್ಟರಲ್ಲಿ ಹಿಂದಿನ ಸೀಟಲ್ಲಿ ಗಾಬರಿಯಾಗಿ ಕೂತ್ಕೊಂಡಿದ್ದಂತಹ ಆ ವೃದ್ಧ ಮಹಿಳೆ ಆ 20 ವರ್ಷದ ಯುವಕನ ಸೀಟಿನ ಹತ್ರಕ್ಕೆ ಬಂದು ಆತನ ಮೇಲೆ ಜಗಳವನ್ನ ಮಾಡತೊಡುತ್ತಾಳೆ. ಈ ಹುಡುಗ ತನ್ನ ಪರ್ಸನ್ನ ಕದ್ಬಿಟ್ಟಿದ್ದಾನೆ ಅಂತ ಜೋರಾಗಿ ಅವಾಜ್ ಆಗ್ತಾ ಇರ್ತಾಳೆ. ಆದ್ರೆ ಅಕಸ್ಮಾತ್ ಆಗಿ ಆ ವಯಸ್ಸಾದ ಮಹಿಳೆಯ ಮಾತುಗಳನ್ನ ಕೇಳಿದಂತಹ ಆ 20 ವರ್ಷದ ಯುವಕ ಕೂಡ ತುಂಬಾ ಸಿಟ್ಟಾಗಿ ಹೋಗ್ತಾನೆ. ಹಾಗಾಗಿ ಆತ ಕೂಡ ಜೋರಾಗಿ ಜಗಳವನ್ನ ಮಾಡೋದಕ್ಕೆ ಶುರು ಮಾಡ್ತಾನೆ. ಇನ್ನು ಇವರಿಬ್ಬರ ಜಗಳವನ್ನ ನೋಡಿದಂತಹ ಆ ಲೇಡಿ ಕಂಡಕ್ಟರ್ ಅವರಿಬ್ಬರ ಹತ್ರಕ್ಕೆ ಬಂದು ಏನಾಯ್ತು, ಯಾಕೆ ಕೂಗಾಡ್ತಾ ಇದ್ರ ಅಂತ ಕೇಳ್ತಾಳೆ. ಆಗ ವಯಸ್ಸಾದಂತ ಮಹಿಳೆ, ಈ ಹುಡುಗ ನನ್ನ ಹತ್ರ ಇದ್ದಂತ ಪರ್ಸನ್ನ ಕದ್ಬಿಟ್ಟಿದ್ದಾನೆ ಅಂತ ಆತನನ್ನ ಭಯ ತೊಡಗ್ತಾಳೆ. ಆದ್ರೆ ಯುವಕ ಮಾತ್ರ, ನಾನು ಆತರ ಕೆಲಸವನ್ನ ಮಾಡ್ಲಿಲ್ಲ, ಅಸಲು ಇವ್ರ್ಯಾಕೆ ನನ್ನ ಮೇಲೆ ಈ ತರ ಮಾತಾಡ್ತಾ ಇದ್ದಾರೆ ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾನೆ. ಸೊ ಜಗಳ ಮತ್ತಷ್ಟು ಹೆಚ್ಚಾಗ್ತಾ ಹೋಗುತ್ತೆ. ಆ ವೃದ್ಧ ಮಹಿಳೆ ಮತ್ತಷ್ಟು ಜೋರಾಗಿ ಕೂಗಾಡತೊಡಗ್ತಾಳೆ. ನಂತರ ಆ ಮಹಿಳೆ ಆ ಯುವಕನ ಕಾಲರ್ ಅನ್ನ ಇಟ್ಕೊಂಡು, ನೆಕ್ಸ್ಟ್ ಸ್ಟಾಪ್ ಅಲ್ಲಿ ಪೊಲೀಸ್ ಸ್ಟೇಷನ್ ಬರುತ್ತೆ, ನೀವಲ್ಲಿ ಬಸ್ ಅನ್ನ ಸ್ಟಾಪ್ ಮಾಡಿ, ನಾನು ಇವನನ್ನ ಪೊಲೀಸರಿಗೆ ಇಟ್ಕೊಡ್ತೀನಿ ಅಂತ ಜೋರ್ ಮಾಡತೊಡಗ್ತಾಳೆ. ಆಗ ಲೇಡಿ ಕಂಡಕ್ಟರ್ ಆ ವಯಸ್ಸಾದ ಮಹಿಳೆಯನ್ನ ಸಮಾಧಾನ ಮಾಡೋದಕ್ಕೆ ತುಂಬಾ ಪ್ರಯತ್ನ ಮಾಡ್ತಾ ಇರ್ತಾಳೆ. ಆದ್ರೆ ಆ ವಯಸ್ಸಾದಂತ ಮಹಿಳೆ ಯಾರ ಮಾತನ್ನು ಕೂಡ ಕೇಳದೆ ಹೋದಾಗ ಬೇರೆ ದಾರಿ ಇಲ್ಲದೆ ಆ ಬಸ್ ಡ್ರೈವರ್ ಪೊಲೀಸ್ ಸ್ಟೇಷನ್ ಸ್ಟಾಪ್ ಅಲ್ಲಿ ಬಸ್ ಅನ್ನ ನಿಲ್ಲಿಸ್ತಾನೆ. ತಕ್ಷಣ ಆ ವಯಸ್ಸಾದಂತ ಮಹಿಳೆ ಆ ಯುವಕನ ಕಾಲರ್ ಅನ್ನು ಇಟ್ಕೊಂಡು ಆ ಬಸ್ಸಿಂದ ಕೆಳಕ್ಕೇಳಿಸ್ತಾಳೆ. ಸೊ ಆ ನಂತರ ಆ ಬಸ್ ಅಲ್ಲಿಂದ ಹೊರಟು ಹೋಗುತ್ತೆ. ಇನ್ನು ಆ ಬಸ್ ಸ್ಟೇಷನ್ ಅಲ್ಲಿ ಕೆಳಕ್ಕೇಳಿದ ನಂತರ ಆ ಯುವಕ ಸುತ್ತಮುತ್ತಲೂ ಕಣ್ಣರಳಿಸಿ ನೋಡ್ತಾನೆ. ಆದ್ರೆ ಅಲ್ಲಿ ಪೊಲೀಸ್ ಸ್ಟೇಷನ್ ಆಗಲಿ ಅಥವಾ ಯಾವುದೇ ವ್ಯಕ್ತಿ ಆಗಲಿ ಅಲ್ಲಿ ಕಾಣಿಸೋದಿಲ್ಲ. ಹೇಳ್ಬೇಕಂದ್ರೆ ಇಡೀ ವಾತಾವರಣ ತುಂಬಾ ಪ್ರಶಾಂತವಾಗಿರುತ್ತೆ. ಇದರಿಂದ ಸಿಟ್ಟಾಗಿ ಹೋದಂತ ಯುವಕ ಆ ವೃದ್ಧ ಮಹಿಳೆಯ ಕಡೆ ನೋಡಿ, ನಿನ್ನಿಂದಲೇ ನಾನು ಬಸ್ ಅನ್ನ ಮಿಸ್ ಆಗಿ ಹೋದೆ, ಅಂಡ್ ವಿನಾಕಾರಣ ನನ್ನ ಮೇಲೆ ಕಳ್ಳತನದ ಆರೋಪವನ್ನ ಮಾಡಿದೆ. ಆದ್ರೆ ಇಲ್ಲಿ ನೋಡಿದ್ರೆ ಯಾವುದೇ ಪೊಲೀಸ್ ಸ್ಟೇಷನ್ ಇದ್ದಂತೆ ಕಾಣಿಸ್ತಾ ಇಲ್ಲ. ಸೊ ಈಗ ನಾನು ಮನೆಗೆ ಹೇಗೆ ಹೋಗ್ಲಿ, ಇದೆಲ್ಲವೂ ಕೂಡ ನಿನ್ನಿಂದಲೇ ಆಯ್ತು ಅಂತ ಆಕೆ ಮೇಲೆ ರೇಗಾಡತೊಡಗ್ತಾನೆ. ಆದ್ರೆ ಆ ವಯಸ್ಸಾದಂತ ಮಹಿಳೆ ಮಾತ್ರ ತುಂಬಾ ಸಮಾಧಾನವಾಗಿ ಮಾತಾಡತೊಡಗ್ತಾಳೆ. ಏ ಹುಡುಗ, ಇಲ್ಲಿ ಯಾವುದೇ ಪೊಲೀಸ್ ಸ್ಟೇಷನ್ ಕೂಡ ಇದ್ದಂಗಿಲ್ಲ, ಆ್ಯಂಡ್ ನಾನು ಕೂಡ ನಿನ್ನ ಮೇಲೆ ಕಳ್ಳತನ ಆರೋಪವನ್ನು ಹೊರಿಸ್ಬೇಕಂತೇನು ಇರಲಿಲ್ಲ. ಇನ್ನು ಹೇಳ್ಬೇಕಂದ್ರೆ ನೀನು ನನ್ನ ಪರ್ಸನ್ನ ಕದಿಲೇ ಇಲ್ಲ ಅಂತ ಹೇಳ್ತಾಳೆ. ಇದೆಲ್ಲವನ್ನು ಕೂಡ ನಾನು ನಿನ್ನ ಪ್ರಾಣವನ್ನು ಕಾಪಾಡೋದಕ್ಕೋಸ್ಕರನೇ ಮಾಡಿದೆ, ಯಾಕಂದ್ರೆ ಆ ಬಸ್ಸಲ್ಲಿ ಇರುವಾಗ ಇದಕ್ಕಿಂತ ಬೇರೆ ದಾರಿ ನನಗೆ ಗೊತ್ತಾಗಲಿಲ್ಲ. ಜೊತೆಗೆ ಯಾರಿಗೂ ಕೂಡ ಅನುಮಾನ ಬರದಂತೆ ಆ ಬಸ್ಸಿಂದ ನಿನ್ನನ್ನು ಕೆಳಕ್ಕಿಳಿಸೋದಕ್ಕೋಸ್ಕರ ನಾನು ಇದನ್ನೆಲ್ಲ ಮಾಡಿದೆ ಅಂತ ಹೇಳ್ತಾರೆ. ಇನ್ನು ಇದೆಲ್ಲವನ್ನೂ ಕೂಡ ಕೇಳಿದ ನಂತರ ಆ ಯುವಕ ಆಕೆಯನ್ನೇ ವಿಚಿತ್ರವಾಗಿ ನೋಡ್ತಾ ಆಲೋಚನೆ ಮಾಡತೊಡಗ್ತಾನೆ. ಮತ್ತು ಆತ, ಅದೇನು, ನೀನು ನನ್ನ ಪ್ರಾಣವನ್ನು ಕಾಪಾಡಿದ್ಯಾ, ಹೇಗೆ ಅಂತ ಕೇಳ್ತಾನೆ. ಅದಕ್ಕೆ ಆ ಮಹಿಳೆ ಹೇಳ್ತಾರೆ, ಅಲ್ಲೊಂದು ಸ್ಟಾಪಲ್ಲಿ ನಮ್ಮ ಬಸ್ಸನ್ನ ಹತ್ಕೊಂಡಂತಹ ಆ 3 ವ್ಯಕ್ತಿಗಳು ನಿನಗೆ ನೆನಪಿದ್ದಾರೆ ಅಲ್ವಾ? ಹೇಳ್ಬೇಕಂದ್ರೆ ಆ 3 ಕೂಡ ತುಂಬಾ ವಿಚಿತ್ರವಾಗಿದ್ದಾರೆ, ಹಾಗಾಗಿ ನನಗೆ ಮೊದಲಿನಿಂದಲೂ ಕೂಡ ಪರಿಸ್ಥಿತಿಯಲ್ಲಿ ಏನು ವ್ಯತ್ಯಾಸವಿದೆಯಲ್ಲ ಅಂತ ಅನಿಸ್ತಾ ಇತ್ತು. ಹೀಗಾಗಿ ನಾನು ಆಗಾಗ ಅವರ ಕಡೆ ಹಿಂತಿರುಗಿ ನೋಡ್ತಾ ಇದ್ದೆ. ಒಂದ್ಸಾರಿ ಬಸ್ಸಿನ ಕಿಟಕಿಯಿಂದ ಗಾಳಿ ವೇಗವಾಗಿ ಬಸ್ಸಿನೊಳಕ್ಕೆ ಬಂತು, ಅಂಡ್ ಅದರಿಂದಾಗಿ ಅವರ ಬಟ್ಟೆಗಳು ಒಂದ್ ಸ್ವಲ್ಪ ಮೇಲಕ್ಕೆ ಹೋದವು. ಆದ್ರೆ ಆಗ ಅವರನ್ನ ನೋಡಿದ್ರೆ ಅವರಿಗೆ ಕಾಲುಗಳೇ ಇರಲಿಲ್ಲ. ಹೀಗಾಗಿ ನನ್ನ ಮನಸ್ಸು ಗಟ್ಟಿಯಾಗಿ ನಿರ್ಧಾರ ಮಾಡ್ತು ಅವರ್ಯಾರು ಮನುಷ್ಯರಲ್ಲ ಅಂತ. ಹೀಗಾಗಿನೇ ನಾನು ಆ ಬಸ್ಸಿಂದ ಕೆಳಕ್ಕಿಳಿದು ಬಿಡಬೇಕು ಅನ್ಕೊಂಡೆ. ಆದ್ರೆ ನನ್ನ ಜೊತೆಯಲ್ಲಿ ನಿನ್ನ ಪ್ರಾಣವನ್ನು ಕೂಡ ಕಾಪಾಡಬೇಕು ಅಂತ ನನಗನ್ನಿಸ್ತು. ಹೀಗಾಗಿ ನಿನ್ನ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಆ ಬಸ್ಸಿಂದ ಕೆಳಕ್ಕಿಳಿಸಿದೆ ಅಂತ ಹೇಳ್ತಾಳೆ. ಇನ್ನು ಆಕೆಯ ಮಾತುಗಳನ್ನು ಕೇಳಿದಂತ ಯುವಕ ಒಂದೇ ಸಾರಿ ಶಾಕ್ ಆಗಿ ಹೋಗ್ತಾನೆ. ಆನಂತರ ಅವರಿಬ್ಬರು ನಡೀತಾ ಹತ್ತಿರದಲ್ಲೇ ಇದ್ದಂತ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಇನ್ನು ಅಲ್ಲಿಗೆ ಹೋದ ನಂತರ ಅವರು ಪೊಲೀಸರೊಂದಿಗೆ ಮಾತಾಡ್ತಾ ಆ 375 ಬಸ್ನ ಬಗ್ಗೆ ಮತ್ತು ಅದರಲ್ಲಿದ್ದಂತ 3 ವ್ಯಕ್ತಿಗಳ ಬಗ್ಗೆ ಡೀಟೇಲ್ ಆಗಿ ಹೇಳತೊಡಗ್ತಾರೆ. ಇನ್ನು ಇವರಿಬ್ಬರ ಮಾತುಗಳನ್ನ ಕೇಳಿದಂತ ಪೊಲೀಸರಿಗೆ ಮೊದಲಿಗೆ ಶಾಕ್ ಆದ್ರೂ ಕೂಡ ಮೋಸ್ಟ್ಲಿ ಇವರು ಯಾವುದೋ ಭ್ರಮೆಯಲ್ಲಿದ್ದಾರೆ ಅನ್ಕೊಂಡು ಪೊಲೀಸರು ಅವರಿಬ್ಬರಿಗೂ ಕೂಡ ಬುದ್ಧಿ ಹೇಳಿ ಅವರವರ ಮನೆಗಳಿಗೆ ಕಳಿಸಿಕೊಡ್ತಾರೆ. ಆದರೆ 14th November 1995 ರಾತ್ರಿ ಕಳೆದು ಹೋಗುತ್ತೆ. ಸೊ ಮಾರನೇ ದಿನದ ನ್ಯೂಸ್ ಏನು ಅಂದ್ರೆ, ಯುವಾನ್ ಮಿಂಗ್ ಯುವಾನ್ ಬಸ್ ಟರ್ಮಿನಸ್ ನಿಂದ ಹೊರಟಂತಹ ರೂಟ್ ನಂಬರ್ 375 ಬಸ್ಸು ತನ್ನ ಲಾಸ್ಟ್ ಸ್ಟಾಪ್ ಆದಂತಹ ಫ್ರಾಗ್ರೆಂಟ್ ಇನ್ಸನ್ನ ಸೇರ್ಕೊಂಡಿರೋದಿಲ್ಲ. ಮಾರನೇ ದಿನ ಬೆಳಕಾಗ್ತಾ ಬಂದರೂ ಕೂಡ ಆ ಬಸ್ಸು ತನ್ನ ಲಾಸ್ಟ್ ಸ್ಟಾಪ್ ಅನ್ನ ಸೇರ್ಕೊಂಡಿರೋದಿಲ್ಲ.
ಜೊತೆಗೆ ಆ ಬಸ್ಸಲ್ಲಿದ್ದಂಥ ಲೇಡಿ ಕಂಡಕ್ಟರ್ ಮತ್ತು ಡ್ರೈವರ್ ನಾಪತ್ತೆಯಾಗಿರ್ತಾರೆ. ಆದರೆ ಅವರಿಬ್ಬರು ಎಲ್ಲಿಗೋದ್ರು, ಅವರಿದ್ದಂಥ ಬಸ್ಸು ಏನಾಯಿತು ಅನ್ನೋದು ಮಾತ್ರ ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ಸೊ ಆನಂತರ ಬಸ್ ಡಿಪೋದ ಮ್ಯಾನೇಜರ್ ಬಸ್ ಕಾಣೆಯಾಗಿರೋ ಬಗ್ಗೆ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಒಂದನ್ನು ರಿಜಿಸ್ಟರ್ ಮಾಡಿಸ್ತಾರೆ. ಇನ್ನು ಆ ಕಂಪ್ಲೇಂಟನ್ನು ನೋಡಿದ ನಂತರ ಆ ಲಾಸ್ಟ್ ಡೇ ಒಬ್ಬ ವೃದ್ಧ ಮಹಿಳೆ ಮತ್ತು ಆ ಯುವಕ ಬಂದು ಆ ಬಸ್ನ ಬಗ್ಗೆ ಹೇಳಿದ್ದಂತಹ ಮಾತುಗಳು ನೆನಪಾಗಿರ್ತವೆ. ಹೀಗಾಗಿ ಪೊಲೀಸರು ಅವರಿಬ್ಬರನ್ನು ಕೂಡ ಮತ್ತೆ ಪೊಲೀಸ್ ಸ್ಟೇಷನ್ಗೆ ಕರೆಸ್ತಾರೆ. ಇನ್ನು ಆ ವಯಸ್ಸಾದಂಥ ಮಹಿಳೆ ಮತ್ತು ಆ 20 ವರ್ಷದ ಯುವಕ ಮತ್ತೆ ಅದೇ ಸ್ಟೋರಿಯನ್ನು ಪೊಲೀಸರ ಎದುರಿಗೆ ಯಥಾವತ್ತು ಹೇಳ್ತಾರೆ. ಸೊ ಇದರಿಂದಾಗಿ ಪೊಲೀಸರಿಗೆ ಈ ಇಡೀ ಘಟನೆಯಲ್ಲಿ ಏನೇನು ಒಳಸುಳಿಗಳಿರ್ಬೋದು ಅಂತ ಅನುಮಾನಗಳು ಶುರುವಾಗ್ತವೆ. ಇನ್ನು ನ್ಯೂಸ್ ಪೇಪರ್ಗಳಲ್ಲಿ ಮತ್ತು ಟೆಲಿವಿಷನ್ಗಳಲ್ಲಿ ಇದೇ ನ್ಯೂಸ್ ಪ್ರಸಾರವಾಗತೊಡಗಿದ್ದರಿಂದ ಎಲ್ಲಾ ಕಡೆ ರೂಟ್ ನಂಬರ್ 375 ಬಸ್ ಮತ್ತು ಆ ರಾತ್ರಿಯ ಘಟನೆ ಬಿಗ್ ಸೆನ್ಸೇಷನ್ ಆಗಿ ಹೋಗುತ್ತೆ. ಸೊ ಇದರಿಂದಾಗಿ ಪೊಲೀಸರು ಕೂಡ ಆ ವಿಷಯವನ್ನು ತುಂಬಾ ಸೀರಿಯಸ್ ಆಗಿ ತೆಗೆದುಕೊಂಡು ಇನ್ವೆಸ್ಟಿಗೇಷನ್ ಅನ್ನು ಶುರು ಮಾಡ್ತಾರೆ. ಆ ರೂಟಲ್ಲಿ ಬರುವಂತ ಎಲ್ಲ ಪ್ರಾಂತ್ಯಗಳನ್ನು ಕೂಡ ಚೆಕ್ ಮಾಡ್ತಾರೆ ಮತ್ತು ಸಸ್ಪಿಷಿಯಸ್ ಅನ್ಸುವಂತ ಹಲವಾರು ಸೀಕ್ರೆಟ್ ಪಾಯಿಂಟ್ಗಳಲ್ಲಿ ಆ ಬಸ್ ಅನ್ನು ಹುಡುಕತೊಡಗುತ್ತಾರೆ. ಆದರೆ ಎಲ್ಲಿಯೂ ಕೂಡ ಆ ಬಸ್ನ ಬಗ್ಗೆ ಆಗಲಿ ಅಥವಾ ಲೇಡಿ ಕಂಡಕ್ಟರ್ ಅಥವಾ ಡ್ರೈವರ್ನ ಬಗ್ಗೆ ಆಗಲಿ ಒಂದು ಸಣ್ಣ ಕ್ಲೂ ಕೂಡ ಸಿಗೋದಿಲ್ಲ. ಹೀಗೆ ಒಂದೆರಡು ದಿನಗಳು ಕಳೆದು ಹೋಗ್ತವೆ. ನವೆಂಬರ್ 17, 1995 ಅಲ್ಲಿಂದ ತುಂಬಾ ದೂರದಲ್ಲಿರುವಂತಹ ಒಂದು ಕೆರೆಯಲ್ಲಿ ಒಂದು ಬಸ್ಸು ಮುಳುಗಿ ಹೋಗಿದೆ ಅಂತ ಪೊಲೀಸರಿಗೆ ಸಮಾಚಾರ ಗೊತ್ತಾಗುತ್ತೆ. ನಂತರ ಪೊಲೀಸರು ಆ ಬಸ್ಸನ್ನ ಒಂದು ಕ್ರೇನ್ನ ಸಹಾಯದಿಂದ ಮೇಲಕ್ಕೆತ್ತಾರೆ. ಅದು ರೂಟ್ ನಂಬರ್ 375 ಬಸ್ಸು ಅಂಡ್ ಎರಡು ದಿನಗಳಿಂದಲೂ ಕೂಡ ಕಣ್ಮರೆಯಾಗಿ ಹೋಗಿದ್ದಂತಹ ಬಸ್ಸು. ಇನ್ನು ಬಸ್ಸಲ್ಲಿ ಪೊಲೀಸರಿಗೆ 3 ಶವಗಳು ಸಿಗ್ತವೆ. ಒಂದು ಡ್ರೈವರ್ದು, 2 ಲೇಡಿ ಕಂಡಕ್ಟರ್ದು ಮತ್ತು 3ನೇದು ಆ ಇಬ್ಬರು ವ್ಯಕ್ತಿಗಳ ಜೊತೆಯಲ್ಲಿ ಬಸ್ಸನ್ನು ಹತ್ಕೊಂಡಿದ್ದಂತಹ ಆ 3ನೇ ವ್ಯಕ್ತಿಯದು. ಅಂಡ್ ಇದರ ಜೊತೆಯಲ್ಲಿ ಇದಕ್ಕೆ ಸಂಬಂಧಿಸಿದಂತಹ ಎಷ್ಟೋ ಪ್ರಶ್ನೆಗಳು ಪೊಲೀಸರ ತಲೆ ಕೆಡಿಸ್ತಾ ಹೋಗ್ತವೆ. ಹೇಳ್ಬೇಕಂದ್ರೆ ಆ ಬಸ್ಸಲ್ಲಿ ಸಿಕ್ಕಿರುವಂತ ಶವಗಳು ಕೇವಲ 2 ದಿನಗಳಿಂದ ಸತ್ತು ಹೋಗಿರುವಂತಹ ವ್ಯಕ್ತಿಗಳ ಶವಗಳ ತರ ಇರೋದಿಲ್ಲ. ಒಂದೆರಡು ತಿಂಗಳುಗಳ ಹಿಂದೆಯೇ ಸತ್ತು ಹೋಗಿ ಕೊಳೆತು ಹೋಗಿರುವಂತಹ ಶವಗಳ ರೀತಿಯಲ್ಲಿ ಇರ್ತವೆ. ಹೇಳ್ಬೇಕಂದ್ರೆ ಕೇವಲ 2 ದಿನಗಳ ಹಿಂದಷ್ಟೇ ಆ ಬಸ್ಸು ಕಣ್ಮರೆಯಾಗಿದೆ. ಹಾಗಾಗಿ ಆ ಬಸ್ಸಲ್ಲಿದ್ದಂತ ಇಬ್ಬರು ವ್ಯಕ್ತಿಗಳು ಕೂಡ ಕೇವಲ 2 ದಿನಗಳ ಹಿಂದೆಯಷ್ಟೇನೆ ಸತ್ತು ಹೋಗಿರೋದಕ್ಕೆ ಸಾಧ್ಯ. ಆದ್ರೆ ಅಲ್ಲಿ ಸಿಕ್ಕಿರುವಂತ ಶವಗಳ ಪರಿಸ್ಥಿತಿಯನ್ನು ನೋಡಿದ್ರೆ 2 ದಿನಗಳ ಹಿಂದೆ ಸಾವಾಗಿದೆ ಅಂತ ಅನಿಸ್ತಲೇ ಇರೋದಿಲ್ಲ. ಯಾಕಂದ್ರೆ ಕೇವಲ 2 ದಿನಗಳಲ್ಲಿ ಡೆಡ್ ಬಾಡಿ ಇಷ್ಟೊಂದು ಡಿಕಂಪೋಸ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ಅಲ್ಲಿ ನೋಡ್ತಾ ಇದ್ದಂತ ಪೊಲೀಸರ ಮಾತುಗಳಾಗಿರ್ತವೆ. ಒಂದ್ ವೇಳೆ ತುಂಬಾ ಉಷ್ಣತೆ ಇರುವಂತ ಪ್ರದೇಶಗಳಲ್ಲಿ ಸಾವಾಗಿದ್ರು ಕೂಡ ಕೇವಲ 2 ದಿನಗಳಲ್ಲಿ ಇಷ್ಟೊಂದು ಡಿಕಂಪೋಸ್ ಆಗುವಂತ ಸಾಧ್ಯತೆಗಳಿರೋದಿಲ್ಲ. ಜೊತೆಗೆ ಅದು ನವೆಂಬರ್ ತಿಂಗಳು, ಆ ಟೈಮಲ್ಲಿ ಆ ಪ್ರದೇಶದಲ್ಲಿ ವಿಪರೀತವಾದಂತ ಚಳಿ ಇರುತ್ತೆ. ಮುಖ್ಯವಾಗಿ ಆ ರಾತ್ರಿಗಳಲ್ಲಿ ಅಲ್ಲಿನ ಉಷ್ಣತೆ -2-3 ಡಿಗ್ರಿಗಳಿಗಿಂತಲೂ ಕಡಿಮೆ ಇರುತ್ತೆ. ಇನ್ನು ಹೇಳಬೇಕಂದ್ರೆ ಆ ಬಸ್ಸು ಸಿಕ್ಕಿರುವಂತ ಪ್ರಾಂತ್ಯ ತಾನು ಸೇರ್ಕೊಳ್ಬೇಕಾದಂತ ಗಮ್ಯಸ್ಥಾನಕ್ಕಿಂತ ಹತ್ತತ್ರ 100 ಕಿಲೋಮೀಟರ್ಗಳ ದೂರದಲ್ಲಿ ಸಿಕ್ಕಿರುತ್ತೆ. ಇನ್ನು ಬಸ್ ಡಿಪೋದ ಅಧಿಕಾರಿಗಳು ಹೇಳುವ ಪ್ರಕಾರ 100 ಕಿಲೋಮೀಟರ್ಗಳಷ್ಟು ದೂರ ರನ್ ಆಗುವಷ್ಟು ಡೀಸೆಲ್ ಆ ಬಸ್ನಲ್ಲಿ ಇರೋದಿಲ್ಲ. ಹಾಗಾಗಿ 375 ಬಸ್ಸು ಅಷ್ಟೊಂದು ದೂರಕ್ಕೆ ಹೇಗೆ ಹೋಯ್ತು ಅನ್ನೋದೇ ಅಧಿಕಾರಿಗಳಿಗೂ ಕೂಡ ಅರ್ಥವಾಗ್ತಾ ಇರೋದಿಲ್ಲ. ಇನ್ನು ಇದೆಲ್ಲವನ್ನು ಕೂಡ ಕೇಳಿದಂತ ಪೊಲೀಸರು ಕೂಡ ಮತ್ತಷ್ಟು ಆಶ್ಚರ್ಯ ಪಡತೊಡಗ್ತಾರೆ. ಹೀಗಾಗಿ ಅವರು ಅದನ್ನ ಚೆಕ್ ಮಾಡೋದಕ್ಕೋಸ್ಕರ ಆ ಬಸ್ನ ಫ್ಯೂಯಲ್ ಟ್ಯಾಂಕ್ ಅನ್ನು ಓಪನ್ ಮಾಡಿ ನೋಡ್ತಾರೆ. ಆದ್ರೆ ಎಲ್ಲರಿಗೂ ಕೂಡ ಆಶ್ಚರ್ಯವಾಗುವಂತೆ ಆ ಡೀಸೆಲ್ ಟ್ಯಾಂಕ್ನೊಳಗೆ ಬರೀ ರಕ್ತವೇ ತುಂಬಿಕೊಂಡಿರುತ್ತೆ. ಇದಾದ ನಂತರ ಪೊಲೀಸರು ಆ ಬಸ್ನ ರೂಟ್ನಲ್ಲಿದ್ದಂತಹ ಹಲವಾರು CCTV ಫುಟೇಜಸ್ ಅನ್ನ ಚೆಕ್ ಮಾಡ್ತಾರೆ. ಇನ್ನು ಅವರು ಪರಿಶೀಲನೆ ಮಾಡ್ತಾ ಇರಬೇಕಾದ್ರೆ ಆ ರಾತ್ರಿ ಆ ವೃದ್ಧ ಮಹಿಳೆ ಮತ್ತು ಆ 20 ವರ್ಷದ ಯುವಕ ಯಾವ ಬಸ್ ಸ್ಟ್ಯಾಂಡ್ ಅಲ್ಲಿ ಇಳ್ಕೊಂಡಿದ್ರೋ ಅಲ್ಲಿವರೆಗಿನ CCTV ಕ್ಯಾಮೆರಾಗಳಲ್ಲಿ ಆ ಬಸ್ ಕಾಣಿಸ್ತಾ ಇರುತ್ತೆ. ಆದ್ರೆ ಆನಂತರ ಮಾತ್ರ ಆ ಬಸ್ಸು ಯಾವುದೇ ಕ್ಯಾಮೆರಾಗಳಲ್ಲಿ ಯಾವುದೇ ಪ್ಲೇಸ್ಗಳಲ್ಲಿ ರೆಕಾರ್ಡೇ ಆಗಿರೋದಿಲ್ಲ. ಸೊ ಈ ಎಲ್ಲ ಪಾಯಿಂಟ್ಗಳು ಈ ಕೇಸ್ನ ಇನ್ವೆಸ್ಟಿಗೇಷನ್ನಲ್ಲಿ ಮತ್ತಷ್ಟು ಕನ್ಫ್ಯೂಷನ್ಗಳನ್ನ ಕ್ರಿಯೇಟ್ ಮಾಡ್ತವೆ. ಸೊ ಆ ಬಸ್ಸು ಕಾಣೆಯಾಗಿ ಹೋಗಿ ಇಲ್ಲಿವರೆಗೂ ಎಷ್ಟು ವರ್ಷಗಳು ಕಳೆದು ಹೋಗಿದ್ದಾವೆ, ಆದರೆ ಇಲ್ಲಿವರೆಗೂ ಕೂಡ ಆ ಪ್ರಶ್ನೆಗಳಿಗೆ ಉತ್ತರವೇ ಸಿಕ್ಕಿಲ್ಲ. ಮುಖ್ಯವಾಗಿ ಅಲ್ಲೊಂದು ಪ್ಲೇಸಲ್ಲಿ ಆ ಬಸ್ಸನ್ನು ಹತ್ಕೊಂಡಂತಹ ಆ 3 ಅನುಮಾನಾಸ್ಪದ ವ್ಯಕ್ತಿಗಳು ಯಾರು, ಹಾಗೇನೆ ಆ ಬಸ್ಸು ಸರಿಯಾದ ಡೀಸೆಲ್ ಕೂಡ ಇಲ್ಲದೆ 100 ಕಿಲೋಮೀಟರ್ಗಳ ದೂರವನ್ನು ಹೇಗೆ ಕ್ರಮಿಸ್ತು. ಅಂಡ್ ನಂಬರ್ 3, ಅಷ್ಟೊಂದು ಚಳಿ ಇರುವಂತ ವಾತಾವರಣದಲ್ಲೂ ಕೂಡ ಕೇವಲ 2 ದಿನಗಳಲ್ಲಿ ಆ ಶವಗಳು ಅಷ್ಟೊಂದು ಡಿಕಂಪೋಸ್ ಹೇಗಾದವು. ಇನ್ನು 4ನೇ ಪಾಯಿಂಟ್, ಆ ವೃದ್ಧ ಮಹಿಳೆ ಮತ್ತು ಆ ಯುವಕ ಬಸ್ಸಿಂದ ಇಳಿದ ನಂತರ ರೂಟ್ ನಂಬರ್ 375 ಬಸ್ ಎಲ್ಲಿಯೂ ಕೂಡ CCTV ಕ್ಯಾಮೆರಾಗಳಲ್ಲಿ ಯಾಕೆ ರೆಕಾರ್ಡ್ ಆಗಲಿಲ್ಲ ಅನ್ನೋದು. ಸೊ ಈ ಎಲ್ಲ ಪಾಯಿಂಟ್ಗಳು ಕೂಡ ಇಲ್ಲಿವರೆಗೂ ಕೂಡ ಕೇವಲ ಪ್ರಶ್ನೆಗಳಾಗಿಯೇ ಉಳ್ಕೊಂಡಿದ್ದಾವೆ. ಇನ್ನು ಕೆಲವರು ಇದೆಲ್ಲ ಸ್ಟೋರಿಯನ್ನು ಕೂಡ ಕೇವಲ ಕಟ್ಟುಕತೆ ಎನ್ನುವಂತೆ ರಿಜೆಕ್ಟ್ ಮಾಡ್ತಾರೆ. ಆದರೆ ಚೀನಾದ ಸರ್ಕಾರಿ ಸ್ವಾಮ್ಯದ ಗ್ಲೋಬಲ್ ಟೈಮ್ಸ್ ಅನ್ನುವಂಥ ಪತ್ರಿಕೆ ಇದೆಲ್ಲವನ್ನು ಕೂಡ ತನ್ನ ವೆಬ್ಸೈಟ್ನಲ್ಲಿ ಪ್ರಕಟಿಸಿದೆ. ಹಾಗಾಗಿ ಈ ಸ್ಟೋರಿಯಲ್ಲಿ ಎಷ್ಟೋ ಇಷ್ಟೋ ಸತ್ಯವಂತೂ ಇದ್ದೇ ಇದೆ. ಆದರೆ ನಿಜವಾಗ್ಲೂ ಈ ಪ್ರಪಂಚದಲ್ಲಿ ದೆವ್ವಗಳು ಇದ್ದಾವಾ ಇಲ್ವಾ ಅನ್ನೋದರ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ನಮಸ್ಕಾರ.